ಮಾಡಿದ್ದಾಯ್ತು, ನಿಮ್ಮ ಹಾಡನ್ನ ಲಾಂಚ್ ಮಾಡೋದಕ್ಕೋಸ್ಕರ ಅಭಿಷೇಕ್ ಅವರು ಇವತ್ತು ಬಂದಿದ್ದಾರೆ, ಏನ್ ಹೇಳ್ತೀರಾ? ಮೊದಲಾಗಿ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಈ ರೀತಿ ನನಗೆ ಈ ಸಾಂಗ್ ಸಪೋರ್ಟ್ ಮಾಡ್ತಿರೋದಕ್ಕೆ, ಹಾಗೆ ನಾನು ವೇದಿಕೆ ಮುಂಭಾಗ ಕೂತಿರೋ ನಮ್ಮ ಅಜನೀಶ್ ಸರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮೇನ್ಲಿ ನಮೀರ ಸರ್, ಅಭಿಷೇಕ್ ಅಂಬರೀಶ್ ಅವ್ರಿಗೆ ತುಂಬ 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 ಧನ್ಯವಾದಗಳು. ನನ್ನ ಎರಡನೇ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಒಂದೇ ಒಂದು ಫೋನ್ ಕಾಲ್ಗೆ ನಾನು ಮಾಡ್ಕೊಡ್ಬೇಕು ಹೀರೋ ಸರ್ ಅಂದಾಗ ಏ ಚಿನ್ನ ಬರ್ತೀನಿ ನಡೆಯೋ ಅಂದರು, ಬಂದು ಇವತ್ತು ಈ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೀರೋ ಸರ್, ಥ್ಯಾಂಕ್ ಯು. ಓಕೆ, ಬಂದಾಯ್ತು, ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಇನ್ನು ಅಭಿ ಅವರು ದಯವಿಟ್ಟು ಸೆಂಟರ್ ಆಫ್ ದ ಸ್ಟೇಜ್. ಗೆಳೆಯನಿಗೆ ಥ್ಯಾಂಕ್ ಯು ಹೇಳ್ಬಿಟ್ರೆ ಆಗೋದಿಲ್ಲ. ನಾವೆಲ್ಲ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಹೇಳಾಯ್ತು, ರೊಮ್ಯಾನ್ಸ್ ಸಿಕ್ಕಾಪಟ್ಟೆ ಹೆವಿ ಮಾಡಿದೀರಾ ಅಂತ ಹೇಳಾಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಪ್ರಿಪರೇಷನ್ ಹೆಂಗಿತ್ತು, ಹೇಗಿತ್ತು? ಯಾವ ಪ್ರಿಪರೇಷನ್ ಇಲ್ಲ, ಇಲ್ಲೇ ಕೂತಿದ್ದೆ ನಮ್ಮ ಭೂಷಣ್ ಮಾಸ್ಟರ್, ನಾನು ಮಾಡಲ್ಲ ಮಾಡಲ್ಲ ಅಂದೆ. ಯಾರ ಫಾರಿನ್ ಕರ್ಕೊಂಡು ಹೋಗಿ ಹಿಂಸೆ ಇಟ್ಬಿಟ್ಟು ಮಾಡಬೇಕು ಮಾಡಬೇಕು, ವಿಧಿ ಇಲ್ಲ ಅಲ್ಲಿ, ಫಾರಿನ್ ಕರ್ಕೊಂಡು ಹೋಗಿ ಮಾಡಲೇಬೇಕಲ್ವಾ. ಸೊ ಸರಿ ಅಂದ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಬಂದ್ರೆ ಯಾವ ಪ್ರಿಪರೇಷನ್ ಇಲ್ಲ, ಏನಿರಲಿಲ್ಲ. ರೊಮ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಓಕೆನಾ? ಈಗ ಆಡಿಯನ್ಸ್ ಒಂದು ಸುವರ್ಣ ಅವಕಾಶ. ಇಲ್ಲ ಇಲ್ಲ ಇಲ್ಲ, ಇವರಿಬ್ರು ಸ್ಟೇಜ್ ಮೇಲೆ ಇರುವಾಗ್ಲೇ ಮುದ್ದು ರಾಕ್ಷಸಿ ಸ್ಟೆಪ್ಸ್ ಹಾಕುವಂತ ಒಂದು ಸುವರ್ಣ ಅವಕಾಶ ಇಬ್ರು ಹುಡುಗಿರಿಗೆ ನಾವು ಕೊಡ್ತಾ ಇದ್ದೀವಿ. ರಣವೀರ್ ಅವ್ರನ್ನ ಗುರಾಯಿಸ್ತಾ ಇದ್ದಾರೆ. ಇದು ನಮ್ಮ ಮದಗಜ ಮಹೇಶ್ ಅವ್ರು ಇದಾರೆ ಗೊತ್ತಾ, ಅವ್ರ ಐಡಿಯಾ. ನೀವು ಅವರಿಗೆ ಆಮೇಲೆ ಕ್ಲಾಸ್ ತಗೋಬಹುದು, ಇಲ್ಲ ಅವರು ಕೂಡ ಇದಾರೆ, ಆಮೇಲೆ ಸ್ಟೇಜ್ ಮೇಲೆ ಕರೆಯೋಣ. ಸೊ ಯಾರಿಗೆ ತನ್ವೀರ್ ಅವ್ರ ಜೊತೆ ಸ್ಟೆಪ್ ಹಾಕೋ ಆಸೆ ಇದೆ, ಕೈ ಎತ್ತಿ ನೋಡೋಣ. ಕೈ ಎತ್ತಿ ಹುಡುಗಿರು, ಇಲ್ಲಿ ಯಾರೋ ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ. ವೈಟ್ ಟಾಪ್, ಬನ್ನಿ 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 ಬನ್ನಿ. ತಗೊಂಡೋಗಿ ಏನೋ ಮಾಡ್ಬೇಕು ಮಾಡ್ಬೇಕು ಅರ್ಥ ಆಗ್ಲಿಲ್ಲ ಅಂದ್ರೆ, ಬ್ಯಾಂಕಾಕ್ ಅಲ್ಲಿ ಶೂಟ್ ಮಾಡಿದ ಸಾಂಗ್ ಇದು ಅಷ್ಟೇ. ಹೀರೋ ಜೊತೆ ಮಾಡಿದ್ರೆ ಕರೆಕ್ಟ್ ಇದು, ನಾವೇನಿದ್ರು ಅಲ್ಲಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಒನ್ ಟು ಅಂದ್ರೆ ಇವ್ರು ಮಾಡ್ಬೇಕು. ಯಾವ ಕಡೆ ಎದ್ದಿದ್ರಿ? ರೈಟ್ ಸೈಡೇ, ಮಾಮೂಲಿ ರೈಟ್ ಸೈಡೇ ಎದ್ದಿದ್ದಾರೆ. ಎಲ್ರು ರೈಟ್ ಸೈಡ್ ಅಲ್ಲೇ ಎದ್ದೇಳ್ಬೇಕು ದಿನ, ಅವಾಗ ಈ ತರದ ಒಂದು ಅವಕಾಶ ಸಿಗತ್ತೆ. ತನ್ವೀರ್ ಅವ್ರ ಜೊತೆ ಸ್ಟೆಪ್ಸ್ ಹಾಕುವಂತ ಅವಕಾಶ ಸಿಕ್ಕಿದೆ. ರೆಡಿನಾ? ಅಭಿಮಾನಿಗಳು ಹೋಗ್ತಾ ಇದ್ದ ಮೇರೆಗೆ